ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ನೀವು ನೋಡ್ತಾ ಇರೋದು ಎಡ್ಸ್ ಮಾಡಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಡಿ ಸಿ ಟಿ ಅಪ್ಡೇಟ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆ ಎ ಕಡೆಯಿಂದ ಲೇಟೆಸ್ಟಿಗೆ ಒಂದು ಅಪ್ಡೇಟ್ಸ್ ಬಂದಿದೆ ಇವತ್ತು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಫೀಸ್ ಟ್ರಚಿರೋ ಮತ್ತು ನಿಮಗೆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಕೆಲವು ಡೌಟ್ಸ್ ಕೇಳಿದ್ರೆ ಅದ್ರ ಬಗ್ಗೆ ಕೂಡ ಕ್ಲಾರಿಫೈ ಮಾಡ್ತೀನಿ ಕಂಪ್ಲೀಟಾಗಿ ವೀಡಿಯೋ ನೋಡ್ತೋಗಿ ಅದಕ್ಕೆ ನಿಮ್ಮ ಮುಂಚೆ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕಂಟಿನ್ಯೂಸ್ಸಿಗೆ ಅಪ್ಡೇಟ್ ಸಿಗುತ್ತೆ ಹಾಗೆ ವೀಡಿಯೋಗೆ ಲೈಕ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಿಮ್ಮ ಪ್ರತಿ ಲೈಕ್ ಏನಾಗುತ್ತೆ ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಡಿ ಸಿ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಹೇಳೋಕ್ಕೆ ಕೆಲ್ಫುಲ್ ಆಗಿರುತ್ತೆ ಇವಾಗ ಒಂದು ವೀಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಕೆ ಎಂದ ಬಂದಿರೋಂಥ ಲೇಟೆಸ್ಟಾಗಿ ಒಂದು ನೋಟಿಫಿಕೇಶನ್ ಏನಪ್ಪಾ ಅಂದರೆ ಡಾಕ್ಯುಮೆಂಟ್ರಿಫಿಕೇಷನ್ಗೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ನಿಮಗೆ ನಾಳೆ ಯಾರೂ ಡಾಕ್ಯುಮೆಂಟ್ರಿಫಿಕೇಶನ್ ಮಾಡ್ಸ್ಕೊಂಡಿಲ್ಲ ಕೆ ಹೋಗ್ಬಿಟ್ಟು ನೀವು ಒಂದು ಡಾಕ್ಯುಮೆಂಟ್ರಫಿಕೇಷನ್ ಮಾಡ್ಸ್ಕೋಬೋದಾಗಿರುತ್ತೆ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಾಳೆ ಏನು ಬರಬೇಕಾಗಿತ್ತು ಅದು ನಿಮಗೆ ನಾಳೆ ಒಂದು ಆರು ಗಂಟೆ ಅಂತ ಹೇಳಿದರೆ ಅದು ಒಂದು ಒಂಬತ್ತು ಗಂಟೆ ಆದಮೇಲೆ ಬಂದರೂ ಬರ್ಬೋದು ಬಂದಿಲ್ಲ ಅಂದರೆ ನಿಮಗೆ ಪೋಸ್ಟ್ಪೋನ್ ಆದರೂ ಕೂಡ ಚಾನ್ಸಸ್ ತುಂಬಾ ಇದೆ ಪೋಸ್ಟ್ಪೋನ್ ಆಗೋದು ಆಮೇಲೆ ನಾಳೆ ರಿಸಲ್ಟ್ ಬಂದಿಲ್ಲ ಅಂತ ನೀವು ಒದ್ದಾಡೋದು ಎಲ್ಲ ಸರ್ಚ್ ಮಾಡ್ತಾ ಇರ್ತೀರ ಟಿ ಸಿ ಟಿ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಆ ರೀತಿ ಸರ್ಚ್ ಮಾಡ್ಬಾರ್ದು ಅಂತಾನೆ ಫಸ್ಟ್ ಟೈಮ್ ನಿಮ್ಗೆ ಹೇಳಿದ್ವಿ ನಿಮ್ಮ ಡೌಟ್ ಬರುತ್ತಲ್ಲ ಅದಕ್ಕೋಸ್ಕರ ಕ್ಲಾರಿಫೈ ಮಾಡಕ್ ನಿಮಗೆ ರಿಸಲ್ಟ್ ಡಿಲೇ ಆಗ್ಬೋದು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ರಿಫಿಕೇಷನ್ಗೆ ತಿರ್ಗಿ ನಾಳೆ ಟೈಮ್ ಕೊಟ್ಟಿರೋದ್ರಿಂದ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೆಲವು ಡೌಟ್ಸ್ನ ಕೇಳಿದ್ರೆ ಅದ್ರ ಬಗ್ಗೆ ಒಂದು ಕ್ಲಾರಿಫೈ ಮಾಡೋದಾದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಕ್ಯಾಟಗರಿ ಒಂದು ಸ್ಟೂಡೆಂಟ್ಸ್ ಮಾತ್ರ ಫೀಸಲ್ಲಿ ಕನ್ಸಿಷನ್ ಇರುತ್ತೆ ಮತ್ತೆ ಓ ಬಿ ಸಿ ಸ್ಟೂಡೆಂಟ್ಸ್ ಏನಿದ್ರ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಜನರಲ್ ಮೆರಿಟು ನಿಮ್ಗೆಲ್ಲ ಫೀಸ್ ಏನಿರುತ್ತೆ ಅಂದರೆ ನಾರ್ಮಲ್ ಫೀಸ್ ಇರುತ್ತೆ ನಿಮ್ಗೆ ಏನಾದರೂ ಇಂಜಿನಿಯರಿಂಗಲ್ಲಿ ಟೈಪ್ ಒನ್ ಕಾಲೇಜ್ ಸಿಕ್ಕಿದ್ರೆ ಏಯ್ಟಿ ತ್ರೀ ಇರುತ್ತೆ ಟೈಪ್ ಟು ಸಿಕ್ಕಿದ್ರೆ ನೈಂಟಿ ಇರುತ್ತೆ ಮತ್ತೆ ಗೌರ್ಮೆಂಟ್ ಸಿಕ್ಕಿದ್ರೆ ತರ್ಟಿ ತ್ರೀ ತೌಸಂಡ್ ಫೀಸ್ ಇರುತ್ತೆ ಮತ್ತೆ ನಿಮಗೆದ್ದು ಏಡೆಡ್ ಕಾಲೇಜ್ ಸಿಕ್ತು ಅಂದ್ರೆ ಫೋರ್ಟಿ ತ್ರೀ ತೌಸಂಡ್ ಫೀಸ್ ಇರುತ್ತೆ ಇಲ್ಲಿ ನಿಮಗೆ ಇನ್ನೊಂದು ಡೌಟ್ ಅರೇಜ್ ಆಗಿರೋದು ಅಂದರೆ ಅಂದ್ರೆ ಏನಾದರೂ ನಾವು ಎಕ್ಸ್ಟ್ರಾ ಫೀಸಸ್ನ ಕಟ್ಟಬೇಕಾ ಕಾಲೇಜಲ್ಲಿ ಅಂತ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫೈ ಮಾಡೋದಾದ್ರೆ ಕೆಲವು ಕಾಲೇಜಲ್ಲಿ ಎಕ್ಸ್ಟ್ರಾ ಟೆನ್ ಟು ಟ್ವೆಂಟಿ ತೌಸಂಡ್ನ ಇರಿಸ್ಕೋಬಹುದು ಅದು ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಅಮೌಂಟು ಕೂಡ ಮತ್ತೆ ಇದು ಏನು ಡಿಸ್ಪ್ಲೇ ಮಾಡಿದರೆ ಇದು ಪರ್ ಇಯರ್ ಫೀಸ್ ಒನ್ ಇಯರ್ ಫೀಸ್ ಅಷ್ಟೇ ಮೂರು ವರ್ಷಕ್ಕೂ ಸೇರ್ಸಲ್ಲ ಪ್ರತಿ ವರ್ಷ ನೀವು ಫಸ್ಟ್ ವರ್ಷ ಏನು ಕಟ್ತೀರಾ ಅಷ್ಟೇ ಫೀಸ್ನ ಪ್ರತಿ ವರ್ಷನೂ ಕೂಡ ನೀವು ಕಾಲೇಜಿಗೆ ಕಟ್ಕೊಂಡು ಹೋಗಬೇಕಾಗುತ್ತೆ ಮತ್ತು ನಿಮಗೆ ನಾಳೆ ರಿಸಲ್ಟು ಏನು ಬರ್ತಾ ಇದೆ ಅದು ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಯಾವ ಥರ ರಿಅಲಾಟ್ಮೆಂಟ್ ಅಲ್ಲ ಅಲ್ಲಿ ನಿಮಗೆ ಸೀಟ್ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ನೀವು ತಿರ್ಗಾ ಕಾಲೇಜ್ನ ರಿಆರ್ಡರ್ನ ಮಾಡ್ಬೋದು ರೀಚೇಂಜಸ್ನ ಮಾಡ್ಬೋದು ಅದಾದಮೇಲೆ ಏನು ರಿಸಲ್ಟ್ ಬರುತ್ತೆ ಅದು ಕನ್ಫರ್ಮು ಅಲ್ಲಿ ನಿಮಗೆ ಯಾವ ಸೀಟ್ ಸಿಗುತ್ತೆ ಅದು ಕನ್ಫರ್ಮ್ ಆಗಿರುತ್ತೆ ಅದಕ್ಕೆ ನೆಕ್ಸ್ಟ್ ನೀವು ಹೋಗಿ ಅಡ್ಮಿಷನ್ ಆಗ್ಬೋದಾಗಿರುತ್ತೆ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲಾನ್